ಇವತ್ತಿವರೆಗೂ ನಿವೇದಿತಾ ಗೌಡ ಅಂದ್ರೆ ಯಾರು ಅನ್ನೋದೇ ಕನ್ನಡಿಗರಿಗೆ ಗೊತ್ತಿರಲಿಲ್ಲ. ಅದ್ಯಾವಾಗ ತಿಳಿ ಕೆಂಪು ಬಣ್ಣದ ಲಾಂಗ್ ಫ್ರಾಕ್ ಧರಿಸಿ ಬಿಗ್ ಬಾಸ್ ವೇದಿಕೆ ಮೇಲೆ ಬಾರ್ಬಿ ಡಾಲ್ನಂತೆ ನಿವೇದಿತಾ ಗೌಡ ಕಾಲಿಟ್ರೋ, ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಕೂಡ ಶುರು ಆಗೋಯ್ತು. ಕನ್ನಡವನ್ನ ಆಂಗ್ಲ ಭಾಷೆಯಂತೆ ಮಾತನಾಡೋ, ಮಾತು ಮಾತಿಗೂ ವಯ್ಯಾರದಿಂದ ನುಲಿಯೋ ನಿವೇದಿತಾ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದ್ದಾರೆ. 17 ಜನರ ಪೈಕಿ ಮೈಸೂರಿನ ಯುವಕಿ ನಿವೇದಿತಾ ಗೌಡ ಮೊದಲ ದಿನವೇ ಟಿಆರ್ಪಿ ಗಳಿಸಿದ್ದಾರೆ. ಹೌದು, ನಿವೇದಿತಾ ಗೌಡ ಬಿಗ್ ಬಾಸ್ ವೇದಿಕೆಗೆ ಬರ್ತಾ ಇದ್ದಂತೆ ಇತ್ತ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ಚರ್ಚೆ ಶುರುವಾಗಿದೆ. ಇನ್ನು ಅವರ ವೇಷಭೂಷಣ, ಮಾತು, ಅವ್ರು ಮಾತನಾಡೋ ಕನ್ನಡ ಎಲ್ಲವೂ ಬಿಗ್ ಬಾಸ್ ಮನೆಯ ಹಾಟ್ ಟಾಪಿಕ್ ಆಗಿದೆ. ಇದು ಟ್ರಾಲಿಗರನ್ನ ಕೆರಳಿಸಿದೆ. ಹೀಗಾಗಿ ಮೊದಲ ದಿನವೇ ಟ್ರಾಲಿಗರಿಗೆ ನಿವೇದಿತಾ ಗೌಡ ಆಹಾರವಾಗಿದ್ದಾರೆ. ಎಲ್ಲವೂ ಬಿಗ್ ಬಾಸ್ ಮನೆಯ ಹಾಟ್ ಟಾಪಿಕ್ ಆಗಿದೆ. ಇದು ಟ್ರಾಲಿಗರನ್ನ ಕೆರಳಿಸಿದೆ. ಹೀಗಾಗಿ ಮೊದಲ ದಿನವೇ ಟ್ರಾಲಿಗರಿಗೆ ನಿವೇದಿತಾ ಗೌಡ ಆಹಾರವಾಗಿದ್ದಾರೆ. ಅಷ್ಟಕ್ಕೂ ಈ ನಿವೇದಿತಾ ಗೌಡ ಯಾರು, ಟ್ರೋಲಿಗರು ಏನಂತ ಟ್ರೋಲ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಅಪ್ಪಿತಪ್ಪಿ ಕಳೆದ ಬಾರಿ ಬಿಗ್ ಬಾಸ್ ಗೆ ನಿವೇದಿತಾ ಗೌಡ ಬಂದಿದ್ರೆ ಪ್ರಥಮ್ ಮತ್ತು ಈಕೆಯ ಕಾಂಬಿನೇಷನ್ ಸೂಪರ್ ಆಗಿರ್ತಿತ್ತಂತೆ. ಅಲ್ಲಿ ಕಬಾಲಿಡ, ಇಲ್ಲಿ ನಿವೇದಿತಾ ಗೌಡ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕಬಾಲಿ ಚಿತ್ರದ ಕಬಾಲಿಡ ಡೈಲಾಗ್ ಹೆಚ್ಚು ಫೇಮಸ್. ಅದೇ ಸ್ಟೈಲ್ ಅಲ್ಲಿ ನಿವೇದಿತಾ ಗೌಡ ಕೂಡ ಮೋಡಿ ಮಾಡಿದ್ದಾರೆ. ಕಳೆದ ಆವೃತ್ತಿಯಲ್ಲಿದ್ದ ಸಂಚನಾ ಅವರಿಗೆ ನಿವೇದಿತಾ ಗೌಡ ದೊಡ್ಡ ಸ್ಪರ್ಧಿಯಂತೆ. ಈಗ ಯಾರಾದ್ರೂ ಕಂಗ್ಲಿಷ್ ಮಾತನಾಡೋ ಸ್ನೇಹಿತರಿದ್ದರೆ ನಿವೇದಿತಾ ಗೌಡ ಅವರನ್ನ ಟ್ಯಾಗ್ ಮಾಡಬಹುದಂತೆ. ನಿವೇದಿತಾ ಗೌಡ ಅವರನ್ನ ಫ್ರೆಂಡ್ಸ್ ಖ್ಯಾತಿ ಜಾನಿಸ್ ಪಾತ್ರಕ್ಕೆ ಹೋಲಿಸಲಾಗ್ತಾ ಇದೆ. ನಿವೇದಿತಾ ಗೌಡ ಅವರ ಲುಕ್, ಗೆಟಪ್ ಎಲ್ಲವೂ ನೋಡಿದ ಟ್ರೋಲಿಗರು ಸಂಚನಾ ಅವರ ತಂಗಿ ಅಂತ ಕಾಲೆಳಿತಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 5 ಮನೆಗೆ ಸ್ಕೂಲ್ ಹುಡುಗಿ ಪ್ರವೇಶ ಆಗಿದೆ ಅಂತ ನಿವೇದಿತಾ ಗೌಡ ಅವರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಭಾರತ ಬಿಟ್ಟು ಹೋಗೋ ಬ್ರಿಟಿಷ್ನವರು ನಿವೇದಿತಾ ಗೌಡರನ್ನ ಮಾತ್ರ ಬಿಟ್ಟು ಹೋದ್ರಂತೆ. ಮೂಲತಃ ಮೈಸೂರಿನವರಾಗಿದ್ದು ಸ್ಪಷ್ಟವಾಗಿ ಕನ್ನಡ ಮಾತನಾಡಲು ಬರೋದಿಲ್ಲ ಅಂತ ಬಿಗ್ ಬಾಸ್ ಪರ್ದಿ ನಿವೇದಿತಾ ಗೌಡ ಅವರನ್ನ ಟ್ರೋಲ್ ಪೇಜ್ಗಳು ಟ್ರೋಲ್ ಮಾಡಿವೆ. ಉಡುಗೆ ಹಾಗೂ ಕಂಗ್ಲಿಷ್ ಮಾತಿನ ಶೈಲಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಬಾರ್ಬಿ ಡಾಲ್ ಅಂತಲೇ ಎಲ್ಲರಿಂದ ಕರೆಸಿಕೊಳ್ತಾ ಇರೋ ನಿವೇದಿತಾ ಗೌಡ ಮೈಸೂರಿನ ಬೆಡಗಿ. ಮೈಸೂರಿನಲ್ಲಿಯೇ ಹುಟ್ಟಿ ಬೆಳೆದ ನಿವೇದಿತಾ ಗೌಡರವರಿಗಿನ್ನು 18 ವರ್ಷ. ಸದ್ಯ ಮಹಾಜನ್ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ 2 ವರ್ಷದ ಬಿಎಸ್ಸಿ ವ್ಯಾಸಂಗ ಮಾಡ್ತಾ ಇದ್ದಾರೆ ನಿವೇದಿತಾ ಗೌಡ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿಯೇ ನಿವೇದಿತಾ ಗೌಡ ಅತಿ ಕಿರಿಯ ಸ್ಪರ್ಧಿ. 18 ವರ್ಷ ವಯಸ್ಸಿಗೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ ಈ ನಿವೇದಿತಾ. ಇನ್ನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನಲ್ಲಿ ನಿವೇದಿತಾ ಗೌಡ ತಂದೆ ರಮೇಶ್ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಿವೇದಿತಾ ತಾಯಿ ಗೃಹಿಣಿ. ಇನ್ನು ನಿವೇದಿತಾಗೆ ಓರ್ವ ಕಿರಿಯ ಸಹೋದರ ಕೂಡ ಇದ್ದಾನೆ. ಬಿಗ್ ಬಾಸ್ ಸೀಸನ್ 5 ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿದ್ದೇನೆ ಅಂತ ನಿವೇದಿತಾ ಹೇಳ್ದಾಗ ಆಕೆಯ ತಂದೆ ತಾಯಿ ನಂಬ್ಲಿಲ್ವಂತೆ. ಮಗಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಂತೆ. ಆದ್ರೆ ಕಿರಿಯ ಸಹೋದರ ಮಾತ್ರ ನಿವೇದಿತಾ ಇಲ್ಲ ಅಂದ್ರೆ ನೆಮ್ಮದಿ ಆಗಿರಬಹುದು ಅಂತ ಖುಷಿ ಪಟ್ಟನಂತೆ. ಬಿಗ್ ಬಾಸ್ ಸ್ಪರ್ಧಿಯಾಗಿರೋದಕ್ಕೆ ನಿವೇದಿತಾಗೆ ಸಿಕ್ಕಾಪಟ್ಟೆ ಖುಷಿ ಇದೆ. 10 ನಿಮಿಷಕ್ಕೂ ಕಾಸ್ಟ್ಯೂಮ್ ಚೇಂಜ್ ಮಾಡೋ ನಿವೇದಿತಾ ಗೌಡಗೆ ಯಾವುದೇ ಕೆಲ್ಸ ಬರಲ್ಲ. ಅಡುಗೆ ಮಾಡಲು ಗೊತ್ತಿಲ್ಲ, ಪಾತ್ರೆ ತೊಳೆಯೋದಕ್ಕೂ ಬರಲ್ಲ. ಹೀಗಿದ್ರು ಎಲ್ಲವನ್ನೂ ಕಲಿಯುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ನಿವೇದಿತಾ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಇನ್ನು ಬಿಎಸ್ಸಿ ಸೆಮಿಸ್ಟರ್ ಎಕ್ಸಾಮ್ ಇದ್ರು ಅದನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನಿವೇದಿತಾ. ಮುಂದಿನ ಸೆಮಿಸ್ಟರ್ ನಲ್ಲಿ ಎಕ್ಸಾಮ್ ಬರೆಯುವೆ ಅಂತ ತಂದೆ ತಾಯಿಯನ್ನ ನಿವೇದಿತಾ ಒಪ್ಪಿಸಿದ್ದಾರೆ. ಹಾಗೆ ಅವರ ಕಾಲೇಜ್ ಪ್ರಿನ್ಸಿಪಲ್ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ತುಂಬಾ ಬೋರ್ ಆದಾಗ, ತುಂಬಾ ಖುಷಿಯಾದಾಗ ಡಬ್ ಸ್ಪ್ಯಾಶ್ ಮಾಡ್ತಾರಂತೆ ನಿವೇದಿತಾ ಗೌಡ. ಯಾರ್ ನೀನು? ನೀನ್ ಯಾರು? ನೀನ್ ನನ್ ಹಾಗೆ ಇದೆಯಾ? ನೀನು ನನ್ ಹಾಗೆ ಇದೆಯಾ? ನನ್ ಸಾಕದವ ಹೇಳ್ತಿದ್ಲು ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಂತೆ. ನಾನು ನೀನು ಇಬ್ರಾಯ್ತು, ಇನ್ನ 5 ಜನ ಎಲ್ಲಿದಾರೋ? ಅಥವಾ ನಾವಿಬ್ರು ಅಕ್ಕ ತಂಗಿರೋ ಏನೋ? ನೀನ್ ಯಾಕ್ ಬಂದೆ? ನೀನ್ ಯಾಕ್ ಬಂದೆ?
ಅವರು ಹುಡುಕ್ತಾ ಬಂದ್ರು. ತರ ತರ ಹಿಡಿಸಿದೆ ಮನಸ್ಸಿಗೆ ನೀರು, ಹಗರಲೆ ಮುಳುಗಿದೆ ಮನಸ್ಸಲ್ಲಿ ನಾನು. ಹಿಡಿದರು ಕುಣಿಯಂತ ಹೃದಯವಿದು, ಹಿಡಿತಕ್ಕೆ ಸಿಗುತ್ತಿಲ್ಲ. ಚಂದನ ಹುಡುಗೀರು ಸುದ್ದಿ, ಇಂಗ್ಲೀಷ್ ಹುಡುಗೀರ್ಗೆ ನೀನೆ ಕಮ್ಮಿನ ಹೇಳತಿ. ನಾನ್ ನಿನ್ ಆಗಿದ್ದಿದ್ದಲ್ಲ ಅದಕ್ಕೆ, ಅಂದ್ರೆ ಅಂದ್ರೆ ನಾನು ನಿನ್ ಮನೇಲಿದ್ದೆ. ಹಾಗಾದ್ರೆ ನಾನ್ ನಿನ್ ಮನೇಲಿದ್ದ? ಎರಡು ದಿನ ನಾನು ಅಲ್ಲಿ ಹೋಗಿ ಚೆನ್ನಾಗಿ ಬೆಂಡೆತ್ತೀನಿ, ಆಮೇಲೆ ನೋಡು ಕಥೆನ. ನೀನೇನು ಹೆದರ್ಕೋಬೇಡ, ನನ್ನ ಹಾಗಿದ್ಮೇಲೆ ನನ್ನಷ್ಟೇ ಧೈರ್ಯ ಇರಬೇಕು. ಅದ್ಯಾಕೆ ಪುಕ್ಕಿ ತರ ಅಂತ ಆಡ್ತಿದ್ಯಾ? ಲೆಕ್ಕವಿಲ್ಲದಷ್ಟು ಡಬ್ ಸ್ಮ್ಯಾಶ್ ಮಾಡಿರೋ ನಿವೇದಿತಾ, ಸುದೀಪ್ ರವರ ಕೆಂಪೇಗೌಡ, ವೀರಮದಕರಿ, ಬಚ್ಚನ್ ಚಿತ್ರಗಳ ದೃಶ್ಯವನ್ನು ಡಬ್ ಸ್ಮ್ಯಾಶ್ ಮಾಡಿದ್ದಾರೆ. ಅಚ್ಚ ಕನ್ನಡವನ್ನ ಇಂಗ್ಲಿಷ್ ಸ್ಟೈಲ್ ನಲ್ಲಿ ಡಬ್ ಮಾಡಿ ಮಾತನಾಡೋದ್ರಲ್ಲಿ ನಿವೇದಿತಾ ಎತ್ತಿದ ಕೈ. ಹಾಡೋದು ಮತ್ತು ಡಾನ್ಸ್ ಮಾಡೋದು ನಿವೇದಿತಾರವರ ಹಾಬೀಸ್. ನಿವೇದಿತಾ ಓದಿದ್ದು ಅಟಾಮಿಕ್ ಎನರ್ಜಿ ಸೆಂಟರ್ ಸ್ಕೂಲ್ ನಲ್ಲಂತೆ. ಅಲ್ಲಿ ಆಕೆಗೆ ಕನ್ನಡ ಭಾಷೆ ಹೇಳಿಕೊಡದ ಕಾರಣ ಆಕೆಯ ಕನ್ನಡ ಕಂಗ್ಲಿಷ್ ಆಗಿದೆ. ಮನೆಯಲ್ಲಿ ಕನ್ನಡ, ಸ್ಕೂಲ್ ನಲ್ಲಿ ಇಂಗ್ಲಿಷ್, ಎರಡೂ ಮಿಕ್ಸ್ ಆಗಿ ಹೀಗೆ ಮಾತನಾಡ್ತಾಳೆ ಅಂತಾರೆ ನಿವೇದಿತಾ ತಾಯಿ. 40 ಕೆಜಿ ತೂಗೋ ನಿವೇದಿತಾ ಗಾಸಿಪ್ ಮಾಡಲ್ಲ, ಯಾರಿಗೂ ನೋವು ಮಾಡಲ್ಲ, ಯಾರಿಗೂ ಬೇಸರ ಮಾಡದಂತೆ ಟ್ರೈ ಮಾಡುವೆ, ಯಾರ ಜೊತೆಗೂ ಕೋಪ ಮಾಡ್ಕೊಳ್ಳಲ್ಲ, ಎಲ್ಲರ ಜೊತೆಗೆ ಫ್ರೆಂಡ್ಲಿ ಆಗಿರೋಕೆ ಟ್ರೈ ಮಾಡ್ತೀನಿ ಅಂತ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿನ ನಿವೇದಿತಾ ಬಿಗ್ ಬಾಸ್ ಮನೆಯಲ್ಲಿ ಇರಲು ಸಫಲ ಆಗ್ತಾರೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ತರ ತರ ಹಿಡಿಸಿದೆ ಮನಸ್ಸಿಗೆ ನೀರು.